ಸರ್ ಡೋಂಟ್ ಓನ್ಲಿ ಹೆಲ್ಡ್ ವಿ ಕ್ಯಾನಾಟ್ ಓನ್ಲಿ ಹೆಲ್ಡ್ ನಾವು ಸರ್ ನಾವು ಸಂವಿಧಾನವನ್ನ ಯಾವಾಗ ಇರುವ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಅಧಿಕಾರಿ ದುರುಪಯೋಗ ಮಾಡಿಕೊಂಡ್ರೆ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಅವನ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಮಾಡಿ ಅಂತ. ನಾನು ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇರುವಂಥದ್ದು 39 ಅಮೆಂಡ್ಮೆಂಟು ಫಿಲಾಸಫಿ ಆಫ್ ಕಾನ್ಸ್ಟಿಟ್ಯೂಷನ್ ನ ವಯೋಲೇಷನ್ ಆಯ್ತು. ಅಲ್ಲ ಎರಡನೇ ಒಪ್ಪಿಕೊಂಡ ಮೇಲೆ ಬರ್ತಾ ಇದ್ದೀನಿ ಇಲ್ಲಿವರೆಗೆ. ಅಂಬೇಡ್ಕರ್ ಪ್ಲೀಸ್, ಅಂಬೇಡ್ಕರ್ ಅವರ ಆಶಯ ಸಂವಿಧಾನದ ತಿದ್ದುಪಡಿ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ಇರಬೇಕಂತ ಇತ್ತು. ಕೇವಲ ಒಬ್ಬ ವ್ಯಕ್ತಿಯ ಅಧಿಕಾರವನ್ನು ಉಳಿಸೋದಕ್ಕಾಗಿ ತಿದ್ದುಪಡಿ ಮಾಡಿದ್ರು. ದಾಖಲೆ ಇದೆಯಾ, ನಮ್ಮ BJP ಸರ್ಕಾರ ಬಂದ ಮೇಲೆ ಈ ತರದ ತಪ್ಪುಗಳು ಆಗಿರೋದಕ್ಕೆ ಒಂದು ದಾಖಲೆ ಇದೆಯಾ ಹೇಳಿ. ಇನ್ನು ಎರಡನೇದು ED CBI ಅಥವಾ SIT ಅಥವಾ ಲೋಕಾಯುಕ್ತ ಇದರ ದುರುಪಯೋಗದ ಬಗ್ಗೆ ಹೇಳ್ತಾ ಅದೇ ಎಲೆಕ್ಷನ್ ಕಮಿಷನ್ ಇದರ ದುರುಪಯೋಗದ ಬಗ್ಗೆ ಹೇಳ್ತಾ ಇದ್ದೀರಿ. ಇದಕ್ಕೆ ಈಗಲೂ ಅವಕಾಶ ಇದೆ. ಏನು ಅವಕಾಶ ಇದೆ? ಅದನ್ನೇ ನಾನು ಹೇಳ್ತಾ ಇರೋದು. ಏನು ಅವಕಾಶ ಇದೆ ಅಂದರೆ ಈ ಇದರ ಒಳಗಡೆ ED ಮಾಡಿರುವಂಥದ್ದಿರಲಿ, ಲೋಕಾಯುಕ್ತ ಮಾಡಿರುವಂಥದ್ದಿರಲಿ, ಎಲೆಕ್ಷನ್ ಕಮಿಷನ್ ಮಾಡಿರುವಂಥದ್ದಿರಲಿ, ತಪ್ಪು ಅಂತ ಹೇಳಿ ನಿಮ್ಮ ಮುಂದೆ ಎಲ್ಲ ಒಪ್ಪಿಕೊಳ್ಳುವಂತಹ ದಾಖಲೆ ಇದ್ದಾವೆ ಅಂದರೆ ಇವತ್ತಿಗೂ ಕೂಡ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅದನ್ನು ಚಾಲೆಂಜ್ ಮಾಡ್ಬೋದು. ಆ ಅವಕಾಶ ಇವತ್ತು ಕಿತ್ಕೊಂಡಿದ್ದೀವ ನಾವು. ಸೊ ನಮ್ಮ ಪ್ರೆಸುಂಪ್ಷನ್ ಇರಬಹುದು, ಆದರೆ ಎಲೆಕ್ಷನ್ ಕಮಿಷನ್ ಯಾವ ಆಧಾರದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಚಾನ್ಸ್ ಕೊಟ್ಟಿದ್ರು ಎಷ್ಟೊತ್ತಾಯ್ತು ನೋಡಿ. ತುರ್ತು ಪರಿಸ್ಥಿತಿಗೆ ಹೇರಿಕೆ ಒಂದೇ ಅಲ್ಲ, ಸಂಜಯ್ ಗಾಂಧಿ ಅನ್ನೋ ಒಂದು ಸಂವಿಧಾನ ತಿರೋ ಶಕ್ತಿ, ಆತ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಹತ್ರ ಅವಕಾಶ ಕೊಟ್ರಲ್ಲ ಕಾಂಗ್ರೆಸ್ಗರು. ಇವತ್ತು ಕೂಡ ಅದಾಯ್ತು, ಅದು ಅವತ್ತಿಂದ ತುರ್ತು ಪರಿಸ್ಥಿತಿ ಇರದೇ ಇದ್ದಾಗ 10 ವರ್ಷಗಳ ಕಾಲ UPA ಸರ್ಕಾರ ಇದ್ದಾಗ ಏನಾಯ್ತು ಅನ್ನೋದನ್ನ ಇನ್ಯಾರೂ ಅಲ್ಲ ಗುಲಾಂ ನಬಿ ಆಜಾದ್ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದರು. ಪ್ರಧಾನಮಂತ್ರಿ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ಅಪಚಾರ ಮಾಡುವ ರೀತಿಯಲ್ಲಿ UPA ಅಡ್ವೈಸರಿ ಕೌನ್ಸಿಲ್ ಅನ್ನು ನೇಮಿಸಿದ್ರೆ ಅದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಮತ್ತು ಅಪಚಾರ. ಇದು ತೀರಾ ಇತ್ತೀಚಿನ ನಿದರ್ಶನ. ಇವರು ಆಡಳಿತ ನಡೆಸಿದ್ರೆ ರಾಜೀವ್ ಅವರಿಗೆ ಪಾಪ ಸುಪ್ರೀಂ ಕೋರ್ಟ್ ಪದೇ ಪದೇ ಅವ್ರಿಗೆ ಇನ್ನೇನು ವಿಷಯ ಎಲ್ಲ ತುರ್ತು ಪರಿಸ್ಥಿತಿನೇ ಮಾತಾಡ್ತಾ ಇದ್ದಾರೆ. ಎದಿರಲಿ, ನನಗೆ ಆಶ್ಚರ್ಯ ಆಗೋದು ಪದೇ ಪದೇ ಕಳೆದ 10 ವರ್ಷದಲ್ಲಿ ಇವರು ಪ್ರತಿಯೊಂದು ಕ್ರಮಗಳಿಗೆ ಸುಪ್ರೀಂ ಕೋರ್ಟು ಚೀಮಾರಿ ಆಗ್ತಾ ಇದೆ, ಅದು ಸಹ ಸಂವಿಧಾನದ ಉಲ್ಲಂಘನೆಯೇ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಈ ಸೆಕ್ಯುಲರ್ ಮತ್ತೆ ಇನ್ನೊಂದು ಪದ ತೆಗಿಬೇಕಂತೇಳಿ ಇವರೇ ಅರ್ಜಿ ಹಾಕಿದ್ದು BJP ಅವರೇ, ಅದನ್ನು ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಜೆಕ್ಟೆಡ್. UPನಲ್ಲಿ ಬುಲ್ಡೋಜ್ ರಾಜ್ಯ, ಬುಲ್ಡೋಜ್ ತಗೊಂಡು ಕಾನೂನು ಕೈಗೆ ತಗೊಂಡು ಇವರೇ ಪನಿಷ್ ಮಾಡೋಕ್ಕೊಟ್ರು, ಅದಕ್ಕೆ ಚೀಮಾರಿ ಹಾಕಿದ್ರು. ಇವ್ರು ಹೇಳಿದ್ರು ಸುಪ್ರೀಂ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ವಿರುದ್ಧವಾಗಿ ಇವರೇನೋ ಮಾಡ್ರು ಅಂತೇಳಿ. ರಾಮ ಜನ್ಮಭೂಮಿ ವಿಚಾರದಲ್ಲೂ ಸಹ ಅಲ್ಲಿ ಏನು ಮಾಡ್ಕೊಡು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾಗ ಹೋಗಿ ಮಸೀದಿ ಹೊಡೆದಂಥವ್ರು ಇವರೇ. ಇವ್ರಿಗೆ ಪಾಪ ಇವ್ರಿಗೆ ಬೇಕಾದಾಗ ಸುಪ್ರೀಂ ಕೋರ್ಟ್ ಮೇಲೆ ಪ್ರೀತಿ ಗೌರವ ಎಲ್ಲ ಬಂದ್ಬಿಡುತ್ತೆ, ಇವರು ಉಲ್ಲಂಘನೆ ಮಾಡಬೇಕಾದ್ರೆ ಏನೂ ಬರೋದಿಲ್ಲ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರೇ ಭಾಳ ಸ್ಪಷ್ಟವಾಗಿ ನೆಹರೂರವರನ್ನ ಅಪ್ರಿಷಿಯೇಟ್ ಮಾಡಿ ಲೋಕಸಭೆಯಲ್ಲೇ ಭಾಷಣ ಮಾಡಿದ್ದಾರೆ. ದಯವಿಟ್ಟು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.